सरे ने सग म प द प ಖಗ್ಗರ ಸಾರನವ ಇದು ಸ್ನೇಹ ಮತ್ತು ಕಿರಣ್ ಇವರು ಕೂಡಿಕೊಂಡು ಮಾಡಿದಂಥ ಒಂದು ಉತ್ಕೃಷ್ಟ ಯೋಜನೆ. ಕನ್ನಡ ಭಗವದ್ಗೀತೆ ಅಂತೇಳಿ ನಾವೆಲ್ಲ ಪರಿಗಣಿಸುತ್ತಿರುವಂತಹ ಪ್ರತಸ್ಮರಣೀಯರಾದ ಡಿ ವಿ ಜಿ ಅವರ ಮಂಕುತಿಮ್ಮನ ಕಗ್ಗದ 101 ಕವನಗಳನ್ನು ಅಥವಾ ನುಡಿಗಳನ್ನು ತೆಗೆದುಕೊಂಡು ಅದಕ್ಕೆ ಸ್ವರ ಸಂಯೋಜನೆ ಮಾಡಿ ವಾದ್ಯ ಪರಿಕರಗಳನ್ನೆಲ್ಲ ಉಪಯೋಗಿಸಿಕೊಂಡು ಜೊತೆ ಜೊತೆಗೆ ನೃತ್ಯ ಹಾಗೂ ಅರ್ಥ ವಿವರಣೆ ಇದನ್ನು ಕೂಡ ಮಾಡಿದ್ದು ಬಹಳ ಸ್ತುತ್ಯಾರ್ಹವಾದಂಥದ್ದು. ಇದಕ್ಕೆ ಸಮೀರ್ ರಾವ್ ಅಂದರೆ ಹರಿಪ್ರಸಾದ್ ಚೌರಾಶಿ ಅವರವರ ಶಿಷ್ಯರವರು ಕೊಡಲಿನಲ್ಲಿ ಅಂಥವರು ಇದಕ್ಕೆ ಸಂಗೀತಕ್ಕಾಗಿ ದುಡಿದಿದ್ದಾರೆ. ಅವರು ಮತ್ತು ಈ ಇಬ್ಬರು ದಂಪತಿಗಳು ಇವರ ಜೊತೆಗೆ ಇನ್ನೂ ಹಲವಾರು ಕಲಾವಿದರು ಈ ಯೋಜನೆಯಲ್ಲಿ ಭಾಗವಹಿಸಿದ್ದಾರೆ. ಬಹಳ ಸಂತೋಷದ ಸಂಗತಿ ಅಂದರೆ ಇವರೆಲ್ಲರೂ ಅತ್ಯಂತ ಪ್ರತಿಭಾವಂತರು. ಅಭ್ಯಾಸ ಮಾಡಿ ಎಲ್ಲ ಓದಿಕೊಂಡು ಮೂಲ ಕಗ್ಗಕ್ಕೆ ಅಥವಾ ಆ ಮಹಾಕಾವ್ಯಕ್ಕೆ ಎಲ್ಲಿಯೂ ಧಕ್ಕೆ ಆಗಲಾರದ ಹಾಗೆ ಅರ್ಥ ವಿವರಣೆಯನ್ನು ನೀಡೋದು, ಅದರ ಜೊತೆ ಜೊತೆಗೇ ಪಠ್ಯವನ್ನು ಕೂಡ ನಾವು ನೋಡುವ ಹಾಗೆ ಈ ಎಲ್ಲ ನಮ್ಮ ಈ ತಂತ್ರಜ್ಞಾನವನ್ನು ಉಪಯೋಗಿಸಿಕೊಂಡು ತಂತ್ರಾಂಶವನ್ನು ಉಪಯೋಗಿಸಿಕೊಂಡು ಅವರು ಸಾರ್ವಜನಿಕಕ್ಕೆ ನೀಡುತ್ತಿರುವುದು ಕಸಾಪ ಅಧ್ಯಕ್ಷನಾದ ನನಗೆ ಬಹಳ ಒಂದು ಥರ ಖುಷಿ ಅನ್ನಿಸ್ತದೆ ಮತ್ತು ಇವರಿಗೆ ಬೆನ್ನು ತಟ್ಟಿ ಪ್ರೋತ್ಸಾಹಿಸಬೇಕು ಅನ್ನಿಸ್ತದೆ. ಇನ್ನೂ ಒಂದು ಮಹತ್ವದ ಸಂಗತಿ ಅಂದರೆ ಇವರು ಕಿರಣ್ ಮತ್ತು ಸ್ನೇಹ ಈ ಒಂದು ಯೋಜನೆಯನ್ನು ಸಾರ್ವಜನಿಕಕ್ಕೆ ನೀಡುವಾಗ ಯಾರಿಂದಲೂ ಹಣಕಾಸಿನ ಸಹಾಯವನ್ನು ತೆಗೆದುಕೊಂಡಿಲ್ಲ ಅನ್ನೋದು ಬಹಳ ಮುಖ್ಯ. ಸ್ವಂತ ಖರ್ಚಿನಲ್ಲಿ ಸಾಹಿತ್ಯದ ಸಂಸ್ಕೃತಿಯ ಸಂಗೀತದ ಹಾಗೂ ಕಲೆಯ ವಿವಿಧ ರಂಗಗಳ ಸೇವೆಯನ್ನು ಇವರು ಮಾಡ್ತಾ ಇದ್ದಾರಲ್ಲ ಈ ಯುವ ದಂಪತಿಗಳು ಅದನ್ನು ಬೇರೆಯವರು ಕೂಡ ಅನುಸರಿಸಬೇಕು. ಅವರು ಇಂಜಿನಿಯರು, ಇವರು ಮತ್ತೊಂದು ಬೇರೆ ಉದ್ಯೋಗದಲ್ಲಿದ್ದಾರೆ, ಆದರೆ ಇದು ಅವರ ಆಯ್ಕೆ. ಒಂದು ವೃತ್ತಿ, ಇನ್ನೊಂದು ಪ್ರವೃತ್ತಿ, ಇವೆರಡರ ನಡುವೆ ಸಂಗಮವಾಗಿ ಇದು ಗಂಗಾ ಯಮುನಾದಂತೆ ಈ ಒಂದು ರಸಧಾರೆ ಹರಿದು ಬಂದಿದೆ. ಕನ್ನಡದ ಸಂಗೀತ ಕ್ಷೇತ್ರ, ನೃತ್ಯ ಕ್ಷೇತ್ರ, ಸಾಹಿತ್ಯ ಕ್ಷೇತ್ರ, ಒಟ್ಟಾರೆಯಾಗಿ ಸಾಂಸ್ಕೃತಿಕ ಕ್ಷೇತ್ರ ಇದರಿಂದ ಬಹಳಷ್ಟು ಲಾಭವನ್ನು ಮಾಡಿಕೊಳ್ತದೆ ಅಂಥೇಳಿ ನಾನು ಆಶಿಸಿ, ಇವರ ಈ ಯೋಜನೆಗೆ ಸಾಧ್ಯವಾದರೆ ಅವರೇನು ಕೇಳಿಲ್ಲ ಸರ್ಕಾರ ಮತ್ತು ಇನ್ನಿತರ ಸಂಘ ಸಂಸ್ಥೆಗಳು ಸಿರಿವಂತರು ಕೈ ಜೋಡಿಸಿ ಅವು ತಾವೇ ಮಾಡುವಂಥ ಈ ಕೆಲಸ ಏನಿದೆಯಲ್ಲ ಸ್ವಯಂ ಪ್ರೇರಣೆಯಿಂದ ಸ್ವ ಹಣದಿಂದ ಮಾಡುವಂಥ ಈ ಒಂದು ಶ್ಲಾಘನೀಯ ಪ್ರಯತ್ನಕ್ಕೆ ಎಲ್ಲರೂ ಒತ್ತಾಸೆಯಾಗಿ ನಿಲ್ಲಬೇಕು ಕನ್ನಡಿಗರು ಅಂಥೇಳಿ ನಾ ಈ ಮೂಲಕ ಕೇಳುತ್ತಾ ಇದ್ದೀನಿ. ಎಲ್ಲರಿಗೂ ನಮಸ್ಕಾರ. ಸರಿ ನೇ ಸಗ ಮ ಪ ದ ಪಾ.